ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಭಾಷೆ ಸಂಪರ್ಕಕ್ಕೆ ತೀರಾ ಅಗತ್ಯ. ಮನುಷ್ಯರಲ್ಲಿ ಮಾತ್ರ ಭಾಷೆ ಇದೆ, ಇದು ನಮ್ಮ ತಿಳುವಳಿಕೆ. ಪ್ರಾಣಿಗಳು ಸಸ್ಯಗಳು ತಮ್ಮದೇ ಆದ ಭಾಷೆಯನ್ನು ಬಳಸ್ತಾ ಇವೆ, ಅದು ಬೇರೆ ವಿಚಾರ. ಆದರೆ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಇರತಕ್ಕಂಥ ವ್ಯತ್ಯಾಸಗಳು ಏನಿದೆ ಅದು ಅಗಾಧವಾದದ್ದು. ಒಂದು ಭಾಷೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಆ ಭಾಷೆಯ ಜಾಯಮಾನ ಏನಿದೆ ಅದರ ಪರಿಚಯ ನಮಗಿರಬೇಕು. ಉದಾಹರಣೆಗೆ ಇಂಗ್ಲಿಷಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ನಾವು ಬಳಸ್ತೇವೆ. ಎಲ್ಲಿ ಕಾಮ ಇಡಬೇಕು, ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು, ಇದೆಲ್ಲ ನಮಗೆ ಗೊತ್ತಿದ್ದರೆ ಇಂಗ್ಲೀಷ್ ಭಾಷೆ ಸರಿಯಾಗಿ ಅರ್ಥವಾಗುತ್ತೆ, ಸರಿಯಾಗಿ ಪ್ರಯೋಗಿಸಬಹುದು. ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಅರ್ಥಗಳು ಸಂಪೂರ್ಣ ಬದಲಾವಣೆಯಾಗುತ್ತೆ. ಕನ್ನಡದಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಅನ್ನೋದು ಮೊದಲಿಂದಲೂ ಇಲ್ಲ. ಆದರೆ ಇಂಗ್ಲೀಷನ್ನು ಬಳಸೋಕೆ ಶುರು ಮಾಡಿದ ಮೇಲೆ ಅಲ್ಲಿದ್ದಂಥ ಪಂಕ್ಚುಯೇಷನ್ ಮಾರ್ಕ್ಗಳನ್ನೆಲ್ಲ ತಗೊಂಡು ಕನ್ನಡದಲ್ಲೂ ಸಹ ನಾವು ಬಳಸೋಕೆ ಶುರು ಮಾಡಿದ್ದೇವೆ. ಆದರೆ ಬಹಳ ಎಚ್ಚರಿಕೆಯಿಂದ ಬಳಸಬೇಕು, ಇಲ್ಲದ ಹೋಯ್ತಂದರೆ ಅನಾಹುತಗಳು ಖಂಡಿತ. ಕನ್ನಡದಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಇರಲಿಲ್ಲ ಅಂದರೆ ಅವರು ಹೇಗೆ ಬಳಸ್ತಾ ಇದ್ರು ಭಾಷೆಯನ್ನು ಅಂದರೆ, ಭಾಷೆ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಮುಂದುವರಿಸಬೇಕು, ಅರ್ಥವನ್ನು ಹೇಗೆ ಗ್ರಹಿಸಬೇಕು ಇದು ನಮಗೆ ಗೊತ್ತಾಗ್ತಾ ಇತ್ತು. ಇಲ್ಲ ಹೋಗಿದರೆ ಬಹಳ ಕಷ್ಟ ಆಗೋದು. ಈ ಪಂಕ್ಚುಯೇಷನ್ ಮಾರ್ಕ್ಸ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಇಂಗ್ಲೀಷ್ ಶಬ್ದವನ್ನು ಪರಿಗಣಿಸಬಹುದು. ಒಬ್ಬ ನ್ಯಾಯಾಧಿಪತಿ ತೀರ್ಪನ್ನು ಕೊಡಬೇಕಾಗಿತ್ತು. ಆ ತೀರ್ಪಲ್ಲಿ ಹ್ಯಾಂಗ್ ಹಿಮ್ ನಾಟ್ ಲಿವ್ ಹಿಮ್ ಅಂತ ಬರೀಬೇಕಾಯಿತು. ಹ್ಯಾಂಗ್ ಹಿಮ್ ನಾಟ್ ಲಿವ್ ಹಿಮ್, ಅವನಿಗೆ ನೇಣು ಹಾಕಿ ಬಿಡಬೇಡಿ ಅವನ್ನ ಅಂತ ಬರೀಬೇಕಾಗಿತ್ತು ಅವನಿಗೆ. ಆದರೆ ಇಲ್ಲಿ ಕಾಮವನ್ನು ಹಾಕಬೇಕಾದ್ರೆ ಹ್ಯಾಂಗ್ ಹಿಮ್ ಆದಮೇಲೆ ಕಾಮ ಹಾಕಿ ನಾಟ್ ಲಿವ್ ಹಿಮ್ ಅಂತ ಬರೀಬೇಕಾಗಿತ್ತು. ಆದರೆ ಈತ ಹ್ಯಾಂಗ್ ಹಿಮ್ ಅಂತ ಹೇಳಿ ನಾಟ್ ಆದಮೇಲೆ ಕಾಮ ಹಾಕ್ತಾ ಏನಾಯಿತು, ಹ್ಯಾಂಗ್ ಹಿಮ್ ನಾಟ್ ಲಿವ್ ಹಿಮ್ ಅಂತ. ಹಾಗಾಗಿ ಆತನನ್ನು ಬಿಡುಗಡೆ ಮಾಡಿದ್ರಂತೆ. ಈ ಪಂಕ್ಚುಯೇಷನ್ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕನ್ನಡದಲ್ಲಿ ಹೇಗೆ ಒಂದು ವಿಭಿನ್ನವಾದ ಅರ್ಥವನ್ನು ಕೊಡುತ್ತೆ ಅನ್ನೋದಕ್ಕೆ ಒಂದು ಪದ್ಯವನ್ನು ಪರಿಶೀಲಿಸೋಣ. ಕನಕದಾಸರ ಒಂದು ಪದ್ಯ ಇದು, ಹರಿಭಕ್ತಿ ಸಾರ ಅನ್ನೋ ಕೃತಿಯಲ್ಲಿ ಬರುತ್ತೆ. 49ನೇ ಪದ್ಯ, ಎಲ್ರಿಗೂ ಗೊತ್ತಿರುವಂಥ ಪದ್ಯವೇ. ಮೊದಲು ಪದ್ಯದ ಕನ್ನಡ ರೂಪವನ್ನು, ಮೂಲ ರೂಪವನ್ನು ಓದ್ತೇನೆ. ಆನಂತರ ಪಂಕ್ಚುಯೇಷನ್ ಬಳಸೋದ್ರಿಂದ ಅದರ ಅರ್ಥವನ್ನು ಹೇಗೆ ಬದಲಿಸಬಹುದು ಅನ್ನೋದನ್ನು ನೋಡೋಣ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರುತಿ. ಹೀಗೆ ಮುಂದುವರಿಯುತ್ತೆ ಪದ್ಯ. ನಾನು ಎಲ್ಲೆಲ್ಲಿ ನಿಲ್ಲಿಸದೆ ಅಲ್ಲಿ ನಾನೇ ಒಂದು ಕಾಮ ಹಾಕ್ಕೊಂಡು ಓದಿದೆ. ಹಾಗಾಗಿ ಅರ್ಥದಲ್ಲಿ ಏನೋ ವ್ಯತ್ಯಾಸ ನಿಮಗೆ ಗೊತ್ತಾಗಿಲ್ಲ, ಅರ್ಥವಾಗಿದೆ ನಿಮಗೆ. ಇಲ್ಲಿ ನಾವು ಆ ಕಾಗಿನೆಲೆಯ ಆದಿಕೇಶವ ಯಾರಿದ್ದಾನೆ ಆತನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಹೇಳ್ತಾ ಇದ್ದೇವೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ಈ ಎರಡು ವಾಕ್ಯನ ನೋಡೋಣ. ಸ್ವಲ್ಪ ಕಾಮದ ಸ್ಥಾನವನ್ನು ಬದಲಿಸ್ತಾ ಇದ್ದೇನೆ. ದೀನ ನಾನು, ನಾನು ಆದಮೇಲೆ ಕಾಮ ಹಾಕಿದ್ದೀನಲ್ಲ, ಅದರ ಬದಲು ದೀನ ಆದ ಕೂಡಲೇ ಒಂದು ಕಾಮ ಹಾಕ್ತೇನೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ, ದೀನ ನಾನುಗೆ ಹಾಕಿದ್ವಿ ಕಾಮ, ಇಲ್ಲಿ ದೀನಕ್ಕೆ ಹಾಕ್ತಾ ಇದ್ದೇನೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ, ನೀನು ವಿಚಾರಿಸಲು ಮತಿಹೀನ, ನಾನು ಮಹಾಮಹಿಮ ಕೈವಲ್ಯಪತಿ, ನೀನು ಏನ ಬಲ್ಲೆನು, ನಾನು ನೆರೆ ಸುಜ್ಞಾನ ಮೂರ್ತಿ. ನೋಡಿ, ಅರ್ಥ ಸಂಪೂರ್ಣ ಬದಲಾವಣೆಯಾಗಿ ಆ ಕಾಗಿನೆಲೆಯ
ಆ ಆದಿಕೇಶವ ಏನು ಶಕ್ತಿ ಸಾಮರ್ಥ್ಯ ಇಲ್ಲದೇ ಇರೋವನೋ, ಎಲ್ಲ ಶಕ್ತಿ ನನಗೆ ಇರೋದು, ನೀನು ದೀನ, ನಾನು ಸಮಸ್ತ ಲೋಕಕ್ಕೆ ದಾನಿ. ಹಾಗಾಗಿ ಈ ಭಾಷೆಯನ್ನು ಬಳಸಬೇಕು ಅಂದರೆ ಅದರ ಅರ್ಥ ನಮಗೆ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ಬಳಸಕ್ಕೆ ಸಾಧ್ಯವಾಗುತ್ತೆ, ಇಲ್ಲದಿದ್ರೆ ಕಷ್ಟ. ತಮಿಳು ಭಾಷೆಯನ್ನು ಯಾಕೆ ಕಲಿಯೋಕ್ಕೆ ಕಷ್ಟ ಅಂದರೆ, ನಾವು ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗಗಳಲ್ಲಿ ನಾವು 25 ಅಕ್ಷರಗಳನ್ನು ಇಟ್ಕೊಂಡು ಕ ಖ ಗ ಘ ಙ ಬಳಸ್ತೇವೆ. ಆದರೆ ಅವರೇನು ಮಾಡ್ತಾರೆ, ಒಂದು ವರ್ಗದಲ್ಲಿ ಎರಡೇ ಅಕ್ಷರ, 5 ಅಕ್ಷರಗಳ ಬದಲು 2 ಅಕ್ಷರವನ್ನು ಬಳಸ್ತಾರೆ. 10 ಅಕ್ಷರಗಳು, ನಾವು 25 ಅಕ್ಷರಗಳು. ಹಾಗಾಗಿ ನಾವು ಒಂದು ಪುಸ್ತಕವನ್ನು ಇಟ್ಕೊಂಡು ವರ್ಣಮಾಲೆ ಕಲಿಯೋದು ಬಹಳ ಕಷ್ಟ ಅಲ್ಲ, ತಮಿಳಲ್ಲಿ ಬಹಳ ಬೇಗ ಕಲಿಯಬಹುದು. ಆದರೆ ಬಳಸಬೇಕು ಅಂದರೆ ಕ ಎಲ್ಲಿ ಬಳಸಬೇಕು, ಗ ಎಲ್ಲಿ ಬಳಸಬೇಕು, ಮಹಾಪ್ರಾಣ ಖ ಎಲ್ಲಿ ಬಳಸಬೇಕು, ಭಾಷೆ ಗೊತ್ತಿದ್ದರೆ ಗೊತ್ತಾಗುತ್ತೆ, ಇಲ್ಲದಿದ್ದರೆ ಬರೋಲ್ಲ ನಮಗೆ. ಹಾಗಾಗಿ ಯಾವುದೇ ಒಂದು ಭಾಷೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಪರಿಣಾಮಕಾರಿಯಾಗಿ ಬಳಸಬೇಕಾದ್ರೆ ಆ ಭಾಷೆಯ ಮೇಲೆ ಹಿಡಿತ ಬಹಳ ಮುಖ್ಯವಾಗುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧೆಗಳ ಪರಿಚಯ, ಮೊದಲ ಸ್ಪರ್ಧಿ. ನಮಸ್ತೆ ಸರ್, ನನ್ನ ಹೆಸರು ಕೆ ಪ್ರದೀಪಾಚಾರ್ಯ ಅಂತೇಳ್ಬಿಟ್ಟು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿಂದ ಬಂದಿದ್ದೀನಿ. ಹವ್ಯಾಸ ಪುಸ್ತಕ ಓದೋದು, ತಟ್ಟೆ ಅಂತೇಳಿ ಪ್ರೋಗ್ರಾಮ್ ನೋಡೋದು, ಕ್ರಿಕೆಟ್ ಆಡೋದು ಸರ್. ಬಹಳ ಸಂತೋಷ ಪ್ರದೀಪ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಪಿ ಪಾಟೀಲ್ ಅಂತ, ನಾನು ಗೃಹಿಣಿ, ನಾನು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಬೆಳಗ್ಗೆ ಶುಭದಾಯಕ ಕರ್ನಾಟಕ, ಆಮೇಲೆ ತಟ್ಟ ಅಂತ ಹೇಳಿ, ಮತ್ತು ಈಗಿನ ಗಾನಚಂದನ ತಪ್ಪದೆ ನೋಡ್ತೀನಿ. ಮಂಜುಳಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ. ನಮಸ್ತೆ, ನನ್ನ ಹೆಸರು ಮಂಜುನಾಥ್, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ನೂಜಾಡಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಇಲ್ಲಿ ಬೆಂಗಳೂರು ಹನುಮಾನ್ ನಗರದಲ್ಲಿ ಸ್ಟೇಷನರಿ ಅಂಗಡಿ ಇಟ್ಕೊಂಡಿದ್ದೀನಿ. ನನ್ನ ಹವ್ಯಾಸ ಯಕ್ಷಗಾನ ಮತ್ತು ನಾಟಕಗಳಲ್ಲಿ ಭಾಗವಹಿಸುವುದು. ಸಂತೋಷ ಮಂಜುನಾಥ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ರ್ ಬುತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಆನಂತರ ಪ್ರದೀಪ್, ಕೊನೆಯಲ್ಲಿ ಮಂಜುಳಾ. ಮಂಜುನಾಥ್, ಆಪ್ಷನ್ 3 ಹಣವನ್ನು ಕೊಡು. ಹಣವನ್ನು ಕೊಡು, ಹೇಳಿ ಪ್ರದೀಪ್. ಆಪ್ಷನ್ 2 ಏಟು ಕೊಡು. ಏಟನ್ನು ಕೊಡು. ಮಂಜುಳಾ, ಆಕೆ 2 ಏಟು ಕೊಡು. ಉತ್ತರವನ್ನ ನೋಡೋಣ. ಏಟನ್ನು ಕೊಡು ಸರಿಯಾದ ಉತ್ತರ. ಪ್ರದೀಪ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಪಡುಗೊಡಲ ತೆರೆ ಮಿಂಚು ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಖರ್ಚಿಗೆ ಏನಾದರೂ ಬೇಕಾ ಅಂತ ಅಪ್ಪ ಕೇಳಿದ್ರೆ ಮಗ ಏನು ಅರ್ಥ ಮಾಡ್ಕೋಬೇಕು, ದುಡ್ಡು ಕೊಡ್ತಾನೆ ಅಂತಲ್ಲ, ಏಟು ಕೊಡ್ತಾನೆ ಅಂತ. ಹಾಗಾಗಿ ನಾವು ಶಬ್ದದ ನೇರ ಅರ್ಥವನ್ನು ಬಳಸೋದು, ಶಬ್ದವನ್ನು ಪ್ರತ್ಯೇಕವಾಗಿ ಬಳಸುವಾಗ, ಅಂದರೆ ನುಡಿಗಟ್ಟಾಗಿ ಬಳಸಿದಾಗ ಅದರಲ್ಲಿ ವಿಪರೀತ ಅರ್ಥ ಇರುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಮುಂದಿನ ಪುಸ್ತಕ ಋತುಗಾನ. ಡಾಕ್ಟರ್ ವಿಜಯಮಾಲ ರಂಗನಾಥ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಗಾಂಧೀಜಿಯವರು ಲಂಡನ್ನಿಗೆ ಹೋಗುವಾಗ ಮದ್ಯ ಕುಡಿಯುವುದಿಲ್ಲ, ಮಾಂಸವನ್ನು ತಿನ್ನುವುದಿಲ್ಲ ಮತ್ತು ಹೆಂಗಸರ ಸಹವಾಸ ಮಾಡುವುದಿಲ್ಲ ಎಂದು ಯಾರಿಗೆ ಭಾಷೆಯನ್ನು ನೀಡಿದರು? ಆಯ್ಕೆಗಳನ್ನು ನೋಡೋಣ. ಕುಟುಂಬ ಪುರೋಹಿತ, ಅಣ್ಣ, ತಾಯಿ, ಹೆಂಡತಿ. ಮೊದಲಿಗೆ ಪ್ರದೀಪ್, ಆನಂತರ ಮಂಜುನಾಥ್, ಕೊನೆಯಲ್ಲಿ ಮಂಜುಳಾ. ಆಪ್ಷನ್ 3 ತಾಯಿ ಸರ್. ತಾಯಿ. ಮಂಜುನಾಥ್? ಕುಟುಂಬ ಪುರೋಹಿತ. ಮಂಜುಳಾ? ಹೆಂಡತಿ. ಉತ್ತರವನ್ನು ನೋಡೋಣ. ತಾಯಿ ಸರಿಯಾದ ಉತ್ತರ. ಪ್ರದೀಪ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಋತುಗಾನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಲಂಡನ್ಗೆ ವಕೀಲಿ ಕಲಿಬೇಕು ಅಂತ ಗಾಂಧೀಜಿ ಹೊರಟಾಗ ಕಳಿಸೋಕೆ ಅವರ ತಾಯಿಗೆ ಇಷ್ಟ ಇರಲ್ಲ, ಹೆಂಡತಿಗೂ ಇರೋದಿಲ್ಲ. ಆದರೆ ಗಾಂಧೀಜಿಯವರು ತಾಯಿಯ ಮುಂದೆ ಈ ರೀತಿ ಪ್ರಮಾಣ ಮಾಡಿ ಆಕೆಯ ಅನುಮತಿಯನ್ನು ತಗೊಂಡು ಲಂಡನ್ಗೆ ಹೋಗಿ ವಕೀಲಿಕೆಯನ್ನು ಕಲಿತಾರಂತೆ. ಮುಂದಿನ ಪುಸ್ತಕ ಪರೋಪಕಾರಿ ಪಾಪಣ್ಣ. ಮೋಹನ ವಿನಾಯಕ ಕಾಮತ್ ಬರೆದಂತಹ ಪುಸ್ತಕ. ಪ್ರಶ್ನೆ, ನಿವೃತ್ತ ಸೈನಿಕರಿಗೆ ಹಾಗೂ ಅವರ ಮನೆ ಮಂದಿಗೆ ಉದ್ಯೋಗವನ್ನು ನೀಡಲು ಯಾವ ಇ ಕಾಮರ್ಸ್ ಸಂಸ್ಥೆಯು ಮುಂದೆ ಬಂದಿದೆ? ಆಯ್ಕೆಗಳನ್ನು ನೋಡೋಣ. ಸ್ನ್ಯಾಪ್ಡೀಲ್, ಮಿಂತ್ರಾ, ಫ್ಲಿಪ್ಕಾರ್ಟ್, ಅಮೆಜಾನ್ ಇಂಡಿಯಾ.
ಮೊದಲಿಗೆ ಪ್ರದೀಪ್, ಆ ನಂತರ ಮಂಜುಳಾ, ಕೊನೆಯಲ್ಲಿ ಮಂಜುನಾಥ್. ಪ್ರದೀಪ್ ಆಪ್ಷನ್ 4 ಅಮೆಜಾನ್ ಇಂಡಿಯಾ ಸರ್. ಅಮೆಜಾನ್ ಇಂಡಿಯಾ. ಮಂಜುಳಾ ಆಯ್ಕೆ 3 ಫ್ಲಿಪ್ಕಾರ್ಟ್. ಮಂಜುನಾಥ್ ಸ್ನ್ಯಾಪ್ಡೀಲ್. ಉತ್ತರವನ್ನು ನೋಡೋಣ. ಅಮೆಜಾನ್ ಇಂಡಿಯಾ ಸರಿಯಾದ ಉತ್ತರ. ಪ್ರದೀಪ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಪರೋಪಕಾರಿ ಪಾಪಣ್ಣ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಬಹಳ ಒಳ್ಳೆಯ ಕೆಲಸವನ್ನು ಅಮೆಜಾನ್ ಇಂಡಿಯಾ ಅವರು ಮಾಡ್ತಾ ಇದ್ದಾರೆ. ನಿವೃತ್ತ ಸೈನಿಕರ ಸಂಘ ಹಾಗೂ ಅಮೆಜಾನ್ ಇಂಡಿಯಾ ನಡುವೆ ಮಾತುಕತೆಗಳು ನಡೀತಾ ಇವೆ. ಇದು ಫಲಪ್ರದವಾಗಲಿ ಅಂತ ನಾವೆಲ್ಲ ಆಶಿಸೋಣ. ಮುಂದಿನ ಪುಸ್ತಕ ಮರಣೋತ್ತರ ಸತ್ಕಾರ. ನೂರ್ ಸಮದ್ ಅಬ್ಬಲಗೆರೆ ಬರೆದ ಕವನ ಸಂಕಲನ. ನಮ್ಮ ಪ್ರಶ್ನೆ: ಗಾದೆಯನ್ನು ಪೂರ್ಣಗೊಳಿಸಿ. ಹೊಲಕ್ಕೊಂದು ಮರ, ಗಾದೆಯ ಮೊದಲಿನ ಭಾಗ. ಮುಂದಿನ ಭಾಗ ಆಯ್ಕೆಗಳು: ಮನೆಗೆ ಒಬ್ಬ ಹಿರಿಯ, ಛಲಕ್ಕೊಂದು ಬದುಕು, ಹೊತ್ತಿಗೊಂದು ಊಟ, ಗದ್ದೆಗೊಂದು ಬಾವಿ. ಪ್ರದೀಪ್ ಆಪ್ಷನ್ 3 ಸರ್. ಹೊತ್ತಿಗೊಂದು ಊಟ. ಹೊತ್ತಿಗೊಂದು ಊಟ. ಮಂಜುಳಾ ಮನೆಗೊಬ್ಬ ಹಿರಿಯ. ಮನೆಗೊಬ್ಬ ಹಿರಿಯ. ಮಂಜುಳಾ ಛಲಕ್ಕೊಂದು ಬದುಕು. ಉತ್ತರವನ್ನು ನೋಡು. ಮನೆಗೆ ಒಬ್ಬ ಹಿರಿಯ ಉತ್ತರ ಸರಿಯಾಗಿದೆ. ಮಂಜುನಾಥ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮರಣೋತ್ತರ ಸತ್ಕಾರ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಹೊಲ ಬರೀ ವಿಶಾಲವಾಗಿ ಇದ್ದುಬಿಟ್ರೆ, ಹೊಲವನ್ನು ಉತ್ತಿ ಮಧ್ಯಾಹ್ನ ಊಟ ಮಾಡಬೇಕು ಅಂದರೆ ಎಲ್ಲೂ ಒಂದು ಮರವೇ ಇಲ್ಲ ಅಂದರೆ ಎಲ್ಲಿ ಕೂತ್ಕೊಂಡು ಊಟ ಮಾಡೋದು? ವಿಪರೀತ ಬಿಸಿಲಿರುತ್ತಲ್ವ? ಹಾಗಾಗಿ ಒಂದು ಮರ ಇರಬೇಕು. ಸಂಸಾರ ಅಂದಮೇಲೆ ನಾನಾ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಸರಿಯಾದ ಮಾರ್ಗದರ್ಶನ ನೀಡೋದಕ್ಕೆ ಮನೆಯಲ್ಲಿ ಒಬ್ಬ ಹಿರಿಯರಾದರೂ ಇರು ಅನ್ನೋದು ಈ ಗಾದೆ ಮಾತಿನ ಆಶಯ. ಮುಂದಿನ ಪುಸ್ತಕ ವಿ ವಿ ಚಲಂಬರದ ಪ್ರಬುದ್ಧ ಜೀವಿತ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ, ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 1 ನಿಮಿಷದ ಕಾಲಾವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಲೆಕ್ಕ ಪೂರ್ಣವಾಗಿದ್ದರೆ ಬಜ್ಜರುತ್ತಿ ಉತ್ತರ ಕೊಡಿ, ಇಲ್ಲಾಂದರೆ ಲೆಕ್ಕವನ್ನು ನೋಡೋಣ. ಯಾರೂ ಬಜ್ಜರುತ್ತಾ ಇಲ್ಲ. ಉತ್ತರವನ್ನು ನೋಡೋಣ. 1 ಉತ್ತರ: 76, 42, 228, 14. ಎಲ್ಲವನ್ನ ಕುಡಿದ್ರೆ 360 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಪ್ರಬುದ್ಧ ಜೀವಿತ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ಬಾಳು ಕೊಡವ್ವ, ಡಾಕ್ಟರ್ ಸರಸ್ವತಿ ಚಿಮ್ಮಲಗಿ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಈ ಚಿತ್ರದಲ್ಲಿ ಗಣಪತಿಯ ಜೊತೆಯಲ್ಲಿರುವವರನ್ನ ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಪ್ರದೀಪ್, ಮಂಜುಳಾ, ಮಂಜುನಾಥ್ ಬಜರ್ ಒತ್ತಿದ್ದಾರೆ. ಮೊದಲಿಗೆ ಪ್ರದೀಪ್. ಲಕ್ಷ್ಮಿ ಹಾಗೂ ಸರಸ್ವತಿ ಸರ್. ಲಕ್ಷ್ಮಿ ಹಾಗೂ ಸರಸ್ವತಿ. ಲಕ್ಷ್ಮಿ, ಸರಸ್ವತಿ. ಮಂಜುಳಾ ಸಿದ್ಧಿ ಬುದ್ಧಿ. ಸಿದ್ಧಿ ಬುದ್ಧಿ. ಮಂಜುನಾಥ್ ಸಿದ್ಧಿ ಬುದ್ಧಿ. ಸಿದ್ಧಿ ಬುದ್ಧಿ. ಉತ್ತರವನ್ನ ನೋಡೋಣ. ಆಯ್ಕೆಗಳನ್ನ ನೋಡಿ ಉತ್ತರವನ್ನ ನೋಡೋಣ. ಅಣಿಮಾ ಮಹಿಮಾ, ಸಿದ್ಧಿ ಬುದ್ಧಿ, ಜ್ಞಾನ ವೈರಾಗ್ಯ, ವಿಘ್ನ ನಿರ್ವಿಘ್ನ. ಉತ್ತರವನ್ನು ನೋಡೋಣ. ಸಿದ್ಧಿ ಬುದ್ಧಿ ಉತ್ತರ ಸರಿಯಾಗಿದೆ. ಮಂಜುಳಾ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಬಾಳು ಕೊಡವ್ವ ಈ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರವನ್ನು ಕೊಟ್ಟಿದ್ದೀರಾ.
ಮುಂದಿನ ಪುಸ್ತಕ ನೆನಪುಗಳ ಚಿತ್ತಾರ, ಪ್ರಭಾವತಿ ಕೃಷ್ಣಪ್ಪ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಗೆ ಬ ಎ ಹ ರೆ ಕಿ ಮೆ ದ್ರು. ಆಗಲೇ ಬಜರ್ ಒತ್ತಿದ್ದಾರೆ ಪ್ರದೀಪ್ ಮತ್ತು ಮಂಜುಳ. ಪ್ರದೀಪ್, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು. ಹಾ, ಎಂಟು ಅಕ್ಷರ ಕೊಟ್ಟಿದ್ದೇವೆ, ಎಂಟೇ ಕೊಡಿ. ಮಂಜುಳ, ಎಮ್ಮೆಗೆ ಬರೆ ಹಾಕಿದ್ರು. ಎಮ್ಮೆಗೆ ಬರೆ ಹಾಕಿದ್ರು. ಬರೆ ಹಾಕಿದ್ರು. ಮಂಜುನಾಥ್, ಎಮ್ಮೆಗೆ ಬರೆ ಹಾಕಿದ್ರು. ಪ್ರದೀಪ್, ಎಮ್ಮೆಗೆ ಬರೆ ಹಾಕಿದ್ರು. ಉತ್ತರವನ್ನ ನೋಡೋಣ. ಎಮ್ಮೆಗೆ ಬರೆ ಹಾಕಿದ್ರು, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು. ಅದು ಗಾದೆಯ ರೂಪ. ಇಲ್ಲಿ ಎಂಟಕ್ಷರ ಕೊಟ್ಟಿದ್ರಿಂದ ಅಷ್ಟೇ ಉತ್ತರವನ್ನ ಕೊಡಬೇಕಾಯಿತು. ಮಂಜುಳಾ ಅವರಿಗೆ ನೆನಪುಗಳ ಚಿತ್ತಾರ ಪುಸ್ತಕವನ್ನ ಕೊಟ್ಟಿದ್ದೇನೆ. ಹೃದಯ ಮಿಡಿದಾಗ ಕಥೆ ಮೂಡಿತು, ಮೋಹನ ವಿನಾಯಕ್ ಕಾಮತ್ ಬರೆದಂತಹ ಪುಸ್ತಕ. ಪ್ರಶ್ನೆ, ಕೆಸರು ಬಗ್ಗಡ ಎಂಬ ಅರ್ಥವನ್ನು ನೀಡುವ ರ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನ ನೀಡಿ. ಆಯ್ಕೆಗಳನ್ನು ನೋಡೋಣ. ರಾಣುವೆ ಹೇಳಿ ಮಂಜುನಾಥ್. ಗೋಸರು. ಗೋಸರು ರ ಅಕ್ಷರದಿಂದ ಆರಂಭವಾಗುವ. ಆಯ್ಕೆ ಎರಡು, ರಾಪು, ರಾಡಿ. ಬಜರ್ ಒತ್ತಿದ್ದಾರೆ ಪ್ರದೀಪ್ ಮತ್ತು ಮಂಜುಳ. ರಾಡಿ ಸರ್, ಆಪ್ಷನ್ ಮೂರು. ಮೂರು ಮಂಜುಳ, ರಾಡಿ ಮೂರು. ನಾಲ್ಕು ರಾಣ. ಉತ್ತರವನ್ನ ನೋಡೋಣ. ರಾಡಿ ಉತ್ತರ ಸರಿಯಾಗಿದೆ. ಪ್ರದೀಪ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಹೃದಯ ಮಿಡಿದಾಗ ಕಥೆ ಮೂಡಿತು ಈ ಪುಸ್ತಕವನ್ನ ಕೊಟ್ಟಿದ್ದೇನೆ. ರಾಪು ಅಂದ್ರೆ ಭಯ, ರಾಣ ಅಂದ್ರೆ ರಾಜ, ರಾಣುವೆ ಅಂತ ಹೇಳಿದ್ರೆ ಸೈನ್ಯ. ಮುಂದಿನ ಪುಸ್ತಕ ಪ್ರತಿಶ್ರಯ, ಆಶಾ ಅಂಡೇಕುಳಿ ಬರೆದಂತಹ ಪುಸ್ತಕ. ಪ್ರಶ್ನೆ, ವೀಕ್ಷಕರ ಪ್ರಶ್ನೆ, ಕರ್ನಾಟಕದ ಯಾವ ನಗರದಲ್ಲಿ ದೂರ್ವಾಸ ಕ್ಷೇತ್ರ ಇದೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಕ್ಕೆ ಮೊದಲು ಈ ಪ್ರಶ್ನೆಯನ್ನು ಕಳುಹಿಸಿಕೊಟ್ಟ ಎನ್ ಸಿ ಶಶಿಕಲಾ ಶಿವಮೊಗ್ಗ ಅವರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಆಯ್ಕೆಗಳನ್ನು ನೋಡೋಣ. ಧಾರವಾಡ, ಮೈಸೂರು, ಶಿರಸಿ, ಶಿವಮೊಗ್ಗ. ಮೊದಲಿಗೆ ಪ್ರದೀಪ್. ಮೈಸೂರು ಸರ್, ಆಪ್ಷನ್ಸ್ ಎರಡು. ಯಾವುದು? ಆಪ್ಷನ್ ಎರಡು, ಮೈಸೂರು. ಹೇಳಿ ಮಂಜುನಾಥ್. ಶಿವಮೊಗ್ಗ. ಶಿವಮೊಗ್ಗ. ಮಂಜುಳ, ಧಾರವಾಡ. ಉತ್ತರವನ್ನ ನೋಡೋಣ. ಶಿವಮೊಗ್ಗ ಉತ್ತರ ಸರಿಯಾಗಿದೆ. ಪ್ರತಿಶ್ರಯ ಈ ಪುಸ್ತಕವನ್ನು ಮಂಜುನಾಥ್ ಅವರಿಗೆ ಕೊಟ್ಟಿದ್ದೇನೆ. ಶಿವಮೊಗ್ಗದಲ್ಲಿ ವಿನೋಬಾ ನಗರ ಅಂತ ಇದೆ. ಆ ಒಂದು ಪ್ರದೇಶ ದೂರ್ವಾಸರ ಆಶ್ರಮ ಅಲ್ಲಿ ಇತ್ತಂತೆ. ಅದು ದೂರ್ವಾಸ ಕ್ಷೇತ್ರ ಅಂತ ಕರೀತಾ ಇದ್ರಂತೆ. ತುಂಗಾ ನದಿಯ ದಡದಲ್ಲಿ ಒಂದು ಭೀಮೇಶ್ವರ ಅಂತ ಒಂದು ಶಿವಲಿಂಗ ಇದೆ. ಅದನ್ನು ಸಹ ದೂರ್ವಾಸರೇ ಪ್ರತಿಷ್ಠಾಪಿಸಿದ್ದು ಅನ್ನೋ ನಂಬಿಕೆ ನಮ್ಮಲ್ಲಿ ಉಂಟು. ಮೂರು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ನಿರ್ದೇಶಿಸಲು ಬಳಸುವ ಬೆರಳು, ತುಂಡು, ಮರದ ತುಂಡು. ಒಂದು ನಿಮಿಷದ ಅವಕಾಶ. ಮಂಜುಳ, ತೋರು ಬೆರಳು. ತೋರು ಬೆರಳು. ಉತ್ತರವನ್ನ ನೋಡೋಣ. ಉತ್ತರ ಸರಿಯಾಗಿದೆ. ನೆನೆ ಹರಳೂರು ಶಿವಕುಮಾರ್ ಬರೆದಂತ ಪುಸ್ತಕ ಕೊಟ್ಟಿದ್ದೇನೆ. ಎರಡು ಉತ್ತರ. ಕೊರಡು. 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 ಕೊರಗು. ಕೊರಡು ಅಂತಾರ. ಕೊರಡು ರಾ ಬರಬೇಕು, ಕೊರಡುಗೆ ರೂ ಅಲ್ಲ. ಪ್ರದೀಪ್ ಮತ್ತು ಮಂಜುನಾಥ್ ಎರಡನೇದಕ್ಕೆ ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಎರಡನೇ ಪದ ಯಾವುದು? ಉತ್ತರವನ್ನ ನೋಡೋಣ. ಮುರುಕು. ಮೂರು ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನ ಕೊಡಬಹುದು. ಮಂಜುಳ, ಕೊರಡು. ಕೊರಡು. ಕೊರಡು ಬರುತ್ತೆ ಸರ್ ಇದಕ್ಕೆ. ಮರದ ತುಂಡು. ಕೊರಡು ಅಂತಲ್ಲ, ಕೊರಡು ಅಲ್ಲ, ಕೊರಡು. ಕೊರಡು. ಉತ್ತರವನ್ನ ನೋಡೋಣ. ಕೊರಡು ಉತ್ತರ ಸರಿಯಾಗಿದೆ. ಮಂಜುಳ ಅವರಿಗೆ ನನ್ನವರು ಎನ್ನುವ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಎ ಎನ್ ರಮೇಶ್ ಗುಬ್ಬಿ ಬರೆದಿರುವ ಕಾಡುವ ಕವಿತೆಗಳು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಈ ಗೀತೆಯನ್ನ
ಹಾಡಿದವರು ಯಾರು? ದೃಶ್ಯವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಮಂಜುಳಾ ಬಜರ್ ಹೊತ್ತಿದ್ದಾರೆ. ಉತ್ತರ ಜಾನಕಿ. ಜಾನಕಿ. ಪ್ರದೀಪ್ ಮತ್ತು ಮಂಜುನಾಥ್ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು ಎಸ್ ಜಾನಕಿ, ಪಿ ಸುಶೀಲಾ, ಬಿ ಕೆ ಸುಮಿತ್ರ, ವಾಣಿ ಜಯರಾಮ್. ಪ್ರದೀಪ್. ಪಿ ಸುಶೀಲಾ ಸರ್. ಆಯ್ಕೆ ಎರಡು. ಮಂಜುನಾಥ್. ವಾಣಿ ಜಯರಾಮ್. ಉತ್ತರವನ್ನ ನೋಡೋಣ. ಎಸ್ ಜಾನಕಿ ಸರಿಯಾದ ಉತ್ತರ. ಮಂಜುಳಾ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಕಾಡುವ ಕವಿತೆಗಳು ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ, ಬಾಳೆಂಬ ವ್ರತ ಕವಿತಾ ಸಂಗ್ರಹ, ಮಾಲತಿ ಪಟ್ಟಣಶೆಟ್ಟಿ ಬರೆದಂತಹ ಪುಸ್ತಕ ಮಂಜುಳಾ ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ, ಬಂಪರ್ ಪ್ರಶ್ನೆಗೆ. ನಾಲ್ಕು ಪುಸ್ತಕಗಳು, ಸಮುದ್ರ ಮಥನ ಕುಂಡಲಿನಿ ಶಕ್ತಿ, ವಿವೇಕಾನಂದತ್ವದಿಂದ ಪರಿಪೂರ್ಣ ವ್ಯಕ್ತಿತ್ವ, ಆತ್ಮಶಕ್ತಿ ಗಳಿಸುವ ಸಾಧನೆ ಮೆರೆಸುವ ಹಾಗೂ ಸಹಸ್ರಾಕ್ಷರ. ಪ್ರಶ್ನೆ, ಮಹಾಭಾರತದ ಈ ವೀರನ ತಂದೆ ಸೋಮದತ್ತ, ತಾತ ಬಾಹ್ಲಿಕ, ಬಾಹ್ಲಿಕನು ಶಂತನುವಿನ ಅಣ್ಣ. ಸುಳುಹು ಒಂದು, ಕುರುಕ್ಷೇತ್ರದ 14ನೆಯ ದಿನ ಈತನು ನಿರಾಯುಧ ಸಾತ್ಯಕಿಯನ್ನ ಕೊಲ್ಲಲು ಮುಂದಾದಾಗ ಅರ್ಜುನನು ಬಾಣವನ್ನು ಬಿಟ್ಟು ಈತನ ಕೈಯನ್ನ ಕತ್ತರಿಸಿದ. ಸುಳುಹು ಎರಡು ಹೇಳಿ ಮಂಜುನಾಥ್. ಭೀಷ್ಮ. ಭೀಷ್ಮನ. ಭೀಷ್ಮ. ಸುಳುಹು ಎರಡು, ಅಧರ್ಮ ಯುದ್ಧವನ್ನು ಮಾಡಿದ ಈತನು ಪದ್ಮಾಸನದಲ್ಲಿ ಕುಳಿತು ಯೋಗ ಮಾರ್ಗದ ಮೂಲಕ ಜೀವವನ್ನು ಬಿಡಲು ಸಿದ್ಧನಾಗಿದ್ದ. ಹೇಳಿ ಪ್ರದೀಪ್. ದುರ್ಯೋಧನ. ಸುಳುಹು ಮೂರು, ಕೆಳಗೆ ಬಿದ್ದಿದ್ದ ಸಾತ್ಯಕಿ ಎಲ್ಲರೂ ತಡೆಯುತ್ತಿದ್ದರು, ಖಡ್ಗದಿಂದ ಪದ್ಮಾಸನದಲ್ಲಿದ್ದ ಈತನನ್ನ ಕೊಂದ. ಧರ್ಮಕ್ಕಾಗಿ ಅನೇಕ ಅಧರ್ಮಗಳನ್ನು ಮಾಡುವ ಪ್ರಸಂಗಗಳು ಮಹಾಭಾರತದಲ್ಲಿ ಬರುತ್ತೆ, ಅವುಗಳಲ್ಲಿ ಇದೊಂದು. ಮಂಜುಳ ಉತ್ತರವನ್ನು ನೋಡೋಣ. ಭೂರಿಶ್ರವಸ್ ಅಂತ ಆತನ ಹೆಸರಾಗಿತ್ತು. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ಈಗ ನೋಡೋಣ. ಮೊದಲಿಗೆ ಪ್ರದೀಪ್ ಅವರಿಗೆ ಕೊಡ್ತಾ ಇದ್ದೇವೆ ಎರಡು ಎರಡು, ನಾಲ್ಕು ಪುಸ್ತಕಗಳು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು. ಮಂಜುಳಾ ಅವರಿಗೆ ಮೂರಾರು ಒಂದು ಏಳು ಪುಸ್ತಕ ತಮಗೆ ದೊರೀತಾ ಇದೆ, ಅಭಿನಂದನೆಗಳು. ಮಂಜುನಾಥ್ ಅವರಿಗೆ ಎರಡು ಪುಸ್ತಕ ತಮಗೆ ದೊರೆತಿದೆ, ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.